ನಿಮ್ಮ ಹಸ್ತರೇಖೆಗಳನ್ನು ನೋಡಿ ನಿಮ್ಮ ಸಂಪೂರ್ಣವಾದಂತಹ ಒಂದು ಭವಿಷ್ಯತನ್ನು ನುಡಿಯುವಂತಹ ಒಂದು ಶಾಸ್ತ್ರ ಹಸ್ತ ಸಾಮುದ್ರಿಕ ಶಾಸ್ತ್ರ ಇವತ್ತಿನ ಕಾಲದಲ್ಲಿ ಸಂಖ್ಯೆಯನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಝೀರೋವನ್ನು ಕಂಡುಹಿಡಿದಿರತಕ್ಕಂಥದ್ದೇ ಭಾರತೀಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಓಂ ಕಾರ್ಯಹಿತಿ ಜಪರಂ ಯತ್ಸ್ವರೂಪಂ ತುರೀಯಂ ತ್ರೈಗುಣ್ಯಾನಸಸ್ತೇಜ ಕಲಯತಿ ಮೂರ್ತಿ ಯೋಗೀಂದ್ರೈರ್ಬ್ರಹರೇಂದ್ರೈ ಸಕಲ ಗುಣಮಯ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಣೇಶ ಗಜ ಮುಖಮಿ ವ್ಯಾಪಕ ಚಿಂತೆಯಮೀ ಅಭಿಮಾನ ಅಂತಹ ಮಹಾಗಣಪತಿಯನ್ನು ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಹೆಗ್ಗದ್ದೆ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ಟವರು ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ದಿವಸದಿಂದ ನೋಡಿ ಹೊಸದಾಗಿರತಕ್ಕಂಥ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ಇವತ್ತಿನಿಂದ ಇನ್ನು ಕೆಲವು ದಿನಗಳ ಪರ್ಯಂತರವಾಗಿ ನ್ಯೂಮರಾಲಜಿ ಅಂತ ನೀವೇನು ಹೇಳ್ತಿರಲ್ವಾ ಅಥವಾ ಸಂಖ್ಯಾಶಾಸ್ತ್ರ ಅಂತ ಏನು ನೀವು ಕರೀತಿರಲ್ವಾ ಅಂತಹ ಸಂಖ್ಯಾಶಾಸ್ತ್ರ ಅಂತಂದರೆ ಏನು ಆ ಒಂದು ಸಂಖ್ಯಾಶಾಸ್ತ್ರದ ಒಂದು ಗುಟ್ಟೇನು ಅದರ ಒಂದು ವಿಶೇಷತೆಗಳೇನು ಜ್ಯೋತಿಷ್ಯದಲ್ಲಿ ಅದರ ಒಂದು ಪ್ರಭಾವವೇನು ಇದರ ಇತಿ ಮತ್ತು ಮಿತಿಗಳೇನು ಇತಿಮಿತಿಗಳೇನು ಈ ಎಲ್ಲ ವಿಚಾರವನ್ನು ತಿಳಿಯುವಂತಹ ಅಥವಾ ಈ ಎಲ್ಲ ವಿಚಾರವನ್ನು ಅರ್ಹತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಎಪಿಸೋಡ್ಗಳನ್ನು ಇವತ್ತಿನಿಂದ ಆರಂಭಿಸಿ ಮುಂದಿನ ದಿನಮಾನಗಳಲ್ಲಿ ಮಾಡೋಣಂತೆ ಹಾಗಿದ್ದರೆ ಇವತ್ತಿನ ದಿವಸ ಸಂಖ್ಯಾಶಾಸ್ತ್ರ ಅಂತಂದರೆ ಏನಪ್ಪ ನೋಡಿ ಜ್ಯೋತಿಷ್ಯದಲ್ಲಿ ಹಲವು ಮಜಲುಗಳಿದೆ ಅದನ್ನೇ ಜ್ಯೋತಿಷ್ಯ ಅಂತ ನಾವು ವಿಶೇಷವಾಗಿ ಕರೀತಕ್ಕಂಥದ್ದೇ ಒಂಬತ್ತು ಗ್ರಹಗಳ ಮುಖೇನವಾಗಿ ಹನ್ನೆರಡು ರಾಶಿಗಳ ಮುಖೇನವಾಗಿ ಚಿಂತಿಸಿದರೆ ಅಂತಹ ಒಂದು ವಿಚಾರವನ್ನು ನಾವು ಜನ್ಮ ಜಾತಕ ಅಂತ ಕರಿತೇವೆ ಜಾತಕದ ಮೂಲಕವಾಗಿ ಭವಿಷ್ಯತ್ತನ್ನು ಭೂತ ಭವಿಷ್ಯತ್ ಮತ್ತು ವರ್ತಮಾನವನ್ನು ತಿಳಿದರೆ ತದನಂತರದಲ್ಲಿ ಇನ್ನೊಂದು ವಿಧವಾಗಿ ಮನುಷ್ಯನ ಭವಿಷ್ಯತ್ತನ್ನು ಅರಿಯುವಂತಹ ಒಂದು ವಿಧಾನಗಳಿದೆ ಅದನ್ನೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತಲೂ ಕೂಡ ಕರಿತೇವೆ ನಿಮ್ಮ ಹಸ್ತರೇಖೆಗಳನ್ನು ನೋಡಿ ನಿಮ್ಮ ಸಂಪೂರ್ಣವಾದಂತಹ ಒಂದು ಭವಿಷ್ಯತ್ತನ್ನು ನುಡಿಯುವಂತಹ ಒಂದು ಶಾಸ್ತ್ರ ಹಸ್ತ ಸಾಮುದ್ರಿಕಾಶಾಸ್ತ್ರ ಇನ್ನೊಂದು ವಿಶೇಷವಿದೆ ಅದನ್ನೇ ನಾವು ಸಂಖ್ಯಾಶಾಸ್ತ್ರ ಅಂತಲೂ ಕೂಡ ಕರಿತೇವೆ ಅಥವಾ ನ್ಯೂಮ್ರಾಲಜಿ ಅಂತಲೂ ಕೂಡ ನೀವು ಹೇಳ್ತೀರಲ್ವೇ ಅಂತಹ ಸಂಖ್ಯಾಶಾಸ್ತ್ರ ಹಾಗಿದ್ರೆ ಸಂಖ್ಯಾಶಾಸ್ತ್ರವಿರಲಿ ಅಥವಾ ಹಸ್ತ ಸಾಮುದ್ರಿಕಾಶಾಸ್ತ್ರವಿರಲಿ ಅಥವಾ ಜನ್ಮ ಜಾತಕದವಿರಲಿ ಒಟ್ಟಾರೆ ಮನುಷ್ಯನ ಭೂತ ಮತ್ತೆ ಭವಿಷ್ಯ ಮತ್ತೆ ವರ್ತಮಾನಾದಿಗಳನ್ನೇ ತಿಳಿಸುತ್ತೆ ಅದನ್ನೇ ಜ್ಯೋತಿಷ್ಯ ಅಂತಲೂ ಕೂಡ ನಿಮ್ಮ ಒಂದು ಭಾಷೆಯಲ್ಲಿ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನೀವು ಕರೀತಾ ಹೋಗ್ತೀರಿ ಅಲ್ವೇ ಎಷ್ಟೋ ಜನ ನ್ಯೂಮ್ರಾಲಜಿಯನ್ನು ತುಂಬಾ ರೂಢಿಸಿಕೊಳ್ತಾರೆ ಯಾಕೆಂದರೆ ಮನುಷ್ಯನಿಗೂ ಸಂಖ್ಯೆಗೂ ಅವಿನಾಭಾವವಾದಂಥ ಒಂದು ಸಂಬಂಧವಿದೆ ಇವತ್ತಿನ ಕಾಲದಲ್ಲಿ ಸಂಖ್ಯೆಯನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನಂಬರ್ ಹೇಳ್ತಕ್ಕಂಥದ್ದು ಮ ಮನುಷ್ಯನ ಅಷ್ಟೊಂದು ಆವರಿಸಿಕೊಂಡಿದೆ ಅಂತ ಹೇಳ್ತೇವೆ ಹಾಗಿದ್ರೆ ಅಂತಹ ಸಂಖ್ಯಾಶಾಸ್ತ್ರದ ಕರ್ತೃ ಯಾರು ಹೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣಂತೆ ನೋಡಿ ವಿದೇಶಿಯ ಒಬ್ಬ ಆಂಗ್ಲ ವಿದ್ವಾಂಸ ಒಬ್ಬ ಆಂಗ್ಲ ವಿದ್ವಾಂಸ ಅವನ ಹೆಸರೇ ಕೀರೋ ಹೇಳ್ತಕ್ಕಂಥ ಒಬ್ಬ ಆಂಗ್ಲ ವಿದ್ವಾಂಸ ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದು ತಂಜಾವೂರಿನಲ್ಲಿ ಹಲವು ವರ್ಷಗಳ ಪರ್ಯಂತರವಾಗಿ ನೆಲೆಸ್ತಾನಂತೆ ಆ ತಂಜಾವೂರಿನಲ್ಲಿರತಕ್ಕಂಥ ವಿದ್ವಾಂಸರುಗಳಿಂದ ಜ್ಯೋತಿಷ್ಯದ ಒಂದು ಅಧ್ಯಯನವನ್ನು ಚೆನ್ನಾಗಿ ಮಾಡ್ತಾನೆ ನವಗ್ರಹಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯುಕ್ತನಾಗಿ ಆರಾಧಿಸ್ತಾನೆ ಅದೇ ಪ್ರಕಾರವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕೂಡ ತುಂಬಾ ಚೆನ್ನಾಗಿ ಅಧ್ಯಯನವನ್ನು ಮಾಡಿರತಕ್ಕಂತಹ ಆ ಕೀರೋ ಹೇಳ್ತಕ್ಕಂಥ ಆಂಗ್ಲ ವಿದ್ವಾಂಸನು ಇಂಗ್ಲೀಷ್ ವಿದ್ವಾಂಸನು ಆಂಗ್ಲ ವಿದ್ವಾಂಸ ಅಂತಂದ್ರೆ ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ ವಿದೇಶಿಯದಲ್ಲೂ ಕೂಡ ವಿದ್ವಾಂಸರಿದ್ದಾರೆ ಅಂತಹ ವಿದೇಶದ ಒಂದು ವಿದ್ವಾಂಸ ಈ ಕೀರೋ ಹೇಳ್ತಕ್ಕಂಥವನು ಹಾಗಿದ್ರೆ ತಂಜಾವೂರಿಗೆ ಬಂದು ಅಲ್ಲಿರತಕ್ಕಂತಹ ದೇವತಾ ಒಂದು ಸನ್ನಿಧಾನದಲ್ಲಿ ಆ ಒಂದು ಮಹಾರಾಜನ ಒಂದು ಆಶ್ರಯದಲ್ಲಿ ವಿದ್ವಾಂಸರ ಒಂದು ಮಾರ್ಗದ ದರ್ಶನದ ಮೇರೆಗೆ ಜ್ಯೋತಿಷ್ಯ ಶಾಸ್ತ್ರ ಪುರಾಣಾದಿಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾನೆ ಅದರಲ್ಲಿ ವಿಶೇಷವಾದಂತಹ ಒಂದು ಜ್ಞಾನವನ್ನು ಪಡೀತಾನೆ ಅದೇ ಪ್ರಕಾರವಾಗಿ ನವಗ್ರಹಗಳನ್ನು ಆರಾಧಿಸಿ ಅನುಸಂಧಾನಿಸ್ತಾನೆ ಅದೇ ಪ್ರಕಾರವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕೂಡ ಅರಿತಿರತಕ್ಕಂತಹ ಆ ಆಂಗ್ಲ ವಿದ್ವಾಂಸನಾದಂತಹ ಕೀರೋ ಪುನಃ ಮರಳಿ ತನ್ನ ಸ್ವದೇಶಕ್ಕೆ ಹೋಗ್ತಾನಂತೆ ತವರು ನಾಡಿಗೆ ಹೋಗ್ತಾನೆ ಅಲ್ಲಿ ಪುನಃ ರಾಜಾಶ್ರಯವನ್ನು ಪಡೆದು ಅಲ್ಲಿಯೂ ಕೂಡ ಹಲವು ವರ್ಷಗಳ ಪರ್ಯಂತರವಾಗಿ ಅಧ್ಯಯನವನ್ನು ಮಾಡ್ತಾನೆ ಯಾವೊಂದು ವಿಚಾರದಲ್ಲಿ ಅಂತಂದರೆ ನೋಡಿ ಇವತ್ತಿನ ದಿವಸ ನೀವು ಹೇಳ್ತಿರಲ್ವೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ರಿಸರ್ಚ್ ಮಾಡ್ತೀವಿ ಅಂತ ಹೇಳ್ತೀರಿ ಅಂತಹ ಒಂದು ರಿಸರ್ಚನ್ನು ಮಾಡ್ತಾನೆ ತನ್ನ ಒಂದು ಭಾಷೆಗೂ ಈ ಒಂದು ಜ್ಯೋತಿಷ್ಯಕ್ಕೂ ಏನಾದರೂ ಸಂಬಂಧವಿದೆಯೋ ತಾನು ಬಳಸ್ತಕ್ಕಂಥ ಒಂದು ಸಂಖ್ಯೆಗೂ ಈ ಒಂದು ಸಂಖ್ಯಾಶಾಸ್ತ್ರಕ್ಕೂ ಸಂಖ್ಯೆಗಳ ಒಂದು ಮೇಲಿರ್ತಕ್ಕಂಥ ಒಂದು ಹಿಡಿತಕ್ಕೂ ಅದೇ ಪ್ರಕಾರವಾಗಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿರತಕ್ಕಂಥ ಬರ್ತಕ್ಕಂತಹ ಒಂಬತ್ತು ಗ್ರಹಗಳಿಗೂ ಒಂಬತ್ತು ನಂಬರಿಗೂ ಏನಾದರೂ ಸಂಬಂಧವಿರಲೇಬೇಕು ಹೊಡತಕ್ಕಂಥದನ್ನ ಸರಿಯಾಗಿ ಅಧ್ಯಯನವನ್ನು ಮಾಡ್ತಾನೆ ಅತ್ಯಂತ ನಾಜೂಕಾಗಿ ಆ ಎಲ್ಲ ವಿಚಾರವನ್ನ ಕಲೆ ಹಾಕ್ತಾನೆ ಅದೇ ಪ್ರಕಾರವಾಗಿ ಎ ಟು ಝಡ್ ವರೆಗೆ ನಾವು ಕರಿತೇವೆ ಅಲ್ವೇ ಇಂಗ್ಲೀಷ್ ವರ್ಣಮಾಲಿಕೆಗಳು ಯಾವುದು ಅಂತಂದರೆ ಎ ಇಂದ ಪ್ರಾರಂಭಿಸಿ ವರೆಗೆ ಇರತಕ್ಕಂಥ ಒಂದು ಸಂಖ್ಯೆಗಳು ಅದಕ್ಕೂ ಈ ಒಂದು ನಂಬರಿಗೂ ತುಲನೆಯನ್ನು ಮಾಡ್ತಾನೆ ಆ ಒಂದು ಗ್ರಹಗಳನ್ನು ಕೂಡ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಆ ಒಂದು ಗ್ರಹಗಳ ನವಗ್ರಹಗಳ ಆಶೀರ್ವಾದವನ್ನು ಪಡೆದುಕೊಂಡಿರತಕ್ಕಂತಹ ಒಂದು ಕೀರೋ ಹೇಳ್ತಕ್ಕಂತಹ ಒಂದು ವಿದ್ವಾಂಸನಿಗೆ ಒಂದು ಅಗೋಚರವಾದಂತಹ ಒಂದು ಶಕ್ತಿಯ ಮುಖೇನವಾಗಿ ಸರಿಯಾಗಿ ಆ ಒಂದು ನಂಬರಿಗೂ ಆ ಒಂದು ಆಂಗ್ಲ ಅಕ್ಷರಗಳಿಗೂ ಸಂಬಂಧವಿದೆ ಹೇಳ್ತಕ್ಕಂಥದ್ದನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಪ್ರಪಂಚಕ್ಕೆ ಕೊಡುಗೆಯನ್ನಾಗಿ ನೀಡುತ್ತಾನೆ ಅದೇ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ಅಲ್ಲಿ ವಿಶೇಷವಾಗಿ ನೋಡಿ ಆಂಗ್ಲದ ಅಕ್ಷರಗಳು ಆಂಗ್ಲ ಭಾಷೆಯಲ್ಲಿರತಕ್ಕಂಥ ಇಪ್ಪತ್ತಾರು ಅಕ್ಷರಗಳ ಮೇಲೆ ಒಂಬತ್ತು ಸಂಖ್ಯೆಗಳ ಮೇಲೆ ಈ ಒಂಬತ್ತು ಗ್ರಹಗಳ ಮೇಲೆ ಚೆನ್ನಾಗಿ ಅಧ್ಯಯನವನ್ನು ಮಾಡಿರತಕ್ಕಂಥ ಆ ಕೀರು ಹೇಳತಕ್ಕಂಥ ಒಂದು ವಿದ್ವಾಂಸ ತನ್ನ ಒಂದು ಆಸ್ಥಾನದಲ್ಲಿ ಆ ಒಂದು ದೇಶದ ಮಹಾರಾಜನ ಒಂದು ಸಾನ್ನಿಧ್ಯದಲ್ಲಿ ತನ್ನ ಒಂದು ಪ್ರಜೆಗಳ ಒಂದು ಸಮ್ಮುಖದಲ್ಲಿ ತನ್ನ ಒಂದು ದೇಶದಲ್ಲಿ ಇದನ್ನು ಪ್ರಥಮತಃ ವಿಸ್ತರಿಸ್ತಾನಂತೆ ಪ್ರಚಾರ ಮಾಡ್ತಾನಂತೆ ಈ ಒಂದು ಸಂಖ್ಯಾಶಾಸ್ತ್ರವನ್ನು ಹಾಗಾಗಿ ಪ್ರಪಂಚಕ್ಕೆ ಪರಿಚಯಿಸಿರತಕ್ಕಂಥ ಒಂದು ವ್ಯಕ್ತಿ ಸಂಖ್ಯಾಶಾಸ್ತ್ರವನ್ನು ಪ್ರಪಂಚಕ್ಕೆ ಪ್ರಯ ಪರಿಚಯಿಸಿರತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದೇ ಆಂಗ್ಲ ವಿದ್ವಾಂಸನಾದಂತಹ ಕೀರೋ ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಕ್ಕಂಥ ಪೂರ್ವದಲ್ಲಿ ಆ ಒಂದು ಕೀರೋವನ್ನು ಮನಸಾ ಸ್ಮರಿಸುತ್ತಾ ಈ ಒಂದು ಸಂಖ್ಯಾಶಾಸ್ತ್ರಕ್ಕೂ ಅದೇ ರೀತಿಯಲ್ಲಿ ಈ ನವಗ್ರಹಗಳಿಗೂ ಏನಾದರೂ ಸಂಬಂಧವಿದೆಯೋ ಅಂತಂದ್ರೆ ಖಂಡಿತವಾಗಿಯೂ ಸಂಬಂಧಗಳು ಇದ್ದೇ ಇದೆ ಹಾಗಿದ್ರೆ ಅಂತಹ ಸಂಬಂಧಗಳು ಏನು ನೋಡಿ ಹಾಗಿದ್ರೆ ಆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಜೀರೋ ಇಲ್ಲವೇ ಅಂತಂದ್ರೆ ಖಂಡಿತವಾಗಿಯೂ ಜೀರೋಕ್ಕೆ ಅಷ್ಟೊಂದು ಪೂಜನೀಯವಾದಂತಹ ಒಂದು ಸ್ಥಾನವನ್ನು ಕೊಡೋದಿಲ್ಲ ಯಾಕಂದ್ರೆ ಆ ಒಂದು ಜೀರೋವನ್ನು ಕಂಡುಹಿಡಿದಿರತಕ್ಕಂಥದ್ದೇ ಭಾರತೀಯರು ಅಲ್ವೇ ಹಾಗಿದ್ರೆ ಈತ ಆಂಗ್ಲ ವಿದ್ವಾಂಸನಾದ್ದರಿಂದ ಜೀರೋಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡೋದಿಲ್ಲ ಇನ್ನು ಒಂಬತ್ತು ಸಂಖ್ಯೆಗೆ ಲಾಸ್ಟ್ ನಂಬರ್ ಆಗಿರುವಂತಹ ನೈನಿಗೆ ವರುಣಾಕ್ಷರ ಮಾಲೆಗಳಲ್ಲಿ ಅಲ್ಲಿ ಸ್ಥಾನವಿಲ್ಲ ಅಂತ ಹೇಳ್ತೇವೆ ಹಾಗಿದ್ರೆ ಈ ಒಂದು ಅಂಶಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿದುಕೊಳ್ಳುತ್ತಾ ನೋಡಿ ಒಂಬತ್ತು ಗ್ರಹಗಳಿಗೆ ಒಂಬತ್ತು ನಂಬರನ್ನು ಕೊಡ್ತಾನೆ ಅದು ಏನಪ್ಪ ಅಂತಂದರೆ ನೋಡಿ ನಂಬರ್ ಒನ್ನನ್ನು ಅನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಗ್ರಹವೇ ರವಿ ಗ್ರಹ ಆ ರವಿಯನ್ನು ಇಂಗ್ಲೀಷಲ್ಲಿ ನಾವು ಸನ್ ಅಂತ ಕರಿತೀವಿ ಅದೇ ಪ್ರಕಾರವಾಗಿ ನಂಬರ್ ಟೂವನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಗ್ರಹವೇ ಮಾತ್ರಕಾರಕನ ಅಂತ ಚಂದ್ರ ಆ ಒಂದು ಚಂದ್ರನ ಮೂನ್ ಅಂತ ನೀವು ಇಂಗ್ಲೀಷಲ್ಲಿ ಹೇಳ್ತೀರಿ ಅದೇ ಪ್ರಕಾರವಾಗಿ ನಂಬರ್ ತ್ರೀಯನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಗ್ರಹವೇ ಗುರುಗ್ರಹ ಆ ಒಂದು ಗುರುವನ್ನು ಜೂಪಿಟರ್ ಅಂತ ನೀವು ಇಂಗ್ಲೀಷಲ್ಲಿ ಕರಿತೀರಿ ಅಲ್ವೇ ಅದೇ ರೀತಿಯಲ್ಲಿ ನಂಬರ್ ನಾಲ್ಕನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಗ್ರಹವೇ ರಾಹು ಗ್ರಹ ಆ ರಾಹು ಅಂತಲೇ ಇಂಗ್ಲೀಷಲ್ಲೂ ಕೂಡ ಹೇಳ್ತಕ್ಕಂಥದ್ದು ಅದೇ ಪ್ರಕಾರವಾಗಿ ನಂಬರ್ ಫೈಯನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಗ್ರಹವೇ ಬುಧ ಗ್ರಹ ಆ ಒಂದು ಬುಧನನ್ನು ನೀವು ಇಂಗ್ಲೀಷಲ್ಲಿ ಮರ್ಕ್ಯುರಿ ಅಂತ ಕರಿತೀರಿ ಅಲ್ವೇ ಅದೇ ರೀತಿಯಲ್ಲಿ ನಂಬರ್ ಸಿಕ್ಸನ್ನು ಆಳತಕ್ಕಂಥ ಒಂದು ಗ್ರಹವೇ ಶುಕ್ರ ಗ್ರಹ ಆ ಒಂದು ಶುಕ್ರನನ್ನು ವೀನಸ್ ಅಂತ ಕರಿತೀರಿ ಇಂಗ್ಲೀಷಲ್ಲಿ ಅದೇ ಪ್ರಕಾರವಾಗಿ ನಂಬರ್ ಸೆವೆನ್ನನ್ನು ಅನ್ನ ಆಳ್ತಕ್ಕಂಥ ಒಂದು ಗ್ರಹವೇ ಕೇತುಗ್ರಹ ಹಾಗಿದ್ರೆ ಆ ಒಂದು ಕೇತುವನ್ನು ಇಂಗ್ಲೀಷಲ್ಲಿ ಕೇತು ಅಂತಲೇ ಕರಿತೀರಿ ಅದೇ ಪ್ರಕಾರವಾಗಿ ನಂಬರ್ ಏಯ್ಟನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ಒಂದು ಗ್ರಹವೇ ಶನಿ ಪರಮಾತ್ಮ ಅಥವಾ ಶನೇಶ್ಚರ ಅಥವಾ ಶನಿ ಗ್ರಹ ಅಂತಲೂ ಕೂಡ ಕರಿತೇವೆ ಅಂತಹ ಶನಿ ಪರಮಾತ್ಮನನ್ನು ಸ್ಯಾಟ್ರಾನ್ ಅಂತ ಕರಿತೇವೆ ಅದೇ ಪ್ರಕಾರವಾಗಿ ನಂಬರ್ ನೈನ್ ಅಲ್ವೇ ತುಂಬಾ ಪ್ರಾಮುಖ್ಯತೆಯನ್ನು ನಾವು ನೀಡುತ್ತೇವೆ ಈ ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ ಒಂಬತ್ತನ್ನು ಬಹಳ ಗೌರವವಾಗಿ ಕಾಣುತ್ತೇವೆ ಬಹಳ ಪೂಜನೀಯವಾದಂಥ ಒಂದು ಸ್ಥಾನದಲ್ಲಿ ಆ ಒಂದು ನಂಬರನ್ನು ನಾವು ನೋಡ್ತೇವೆ ಅಂತಹ ನಂಬರ್ ನೈನ್ ಅನ್ನ ಇಂಡಿಕೇಟ್ ಮಾಡತಕ್ಕಂತಹ ಒಂದು ಗ್ರಹ ಯಾವ್ದಪ್ಪ ಅಂತಂದ್ರೆ ಆ ಗ್ರಹವೇ ಮಾರ್ಸ್ ಅಥವಾ ಕುಜ ಅಂತ ಕರಿತೇವೆ ಅಂಗಾರಕ ಅಂತ ಹೇಳ್ತೇವೆ ಅಥವಾ ಮಂಗಳ ಅಂತ ಕರಿತೇವೆ ಹಾಗಿದ್ರೆ ಈ ನಂಬರ್ ಒಂದರಿಂದ ನಂಬರ್ ಒಂಬತ್ತು ಸಂಖ್ಯೆಯವರೆಗೂ ಕೂಡ ಸೂರ್ಯನಿಂದ ಆರಂಭಿಸಿ ಕುಜನ ಪರ್ಯಂತರವಾಗಿ ಆ ಒಂದು ಗ್ರಹಗಳನ್ನು ಅದೇ ಕೀರೋವು ಸೂಚನೆಯನ್ನು ಕೊಟ್ಟರೆ ನೋಡಿ ಅದರಲ್ಲಿ ಜನ್ಮ ಸಂಖ್ಯೆ ಅದೇ ಪ್ರಕಾರವಾಗಿ ಬರ್ತ್ ಡೇಟ್ ಅಂತ ಕರಿತೀರಲ್ವ ನೀವು ಯಾವ ಡೇಟಲ್ಲಿ ಹುಟ್ಟಿದಿರೋ ಆ ಒಂದು ಡೇಟಿಗೆ ಅನುಗುಣವಾಗಿ ನಿಮ್ಮನ್ನು ಆಳ್ತಕ್ಕಂತಹ ಒಂದು ಗ್ರಹ ಯಾವುದು ಅಂತ ಚಿಂತಿಸ್ತಕ್ಕಂಥ ಒಂದು ವಿಧಾನವನ್ನೇ ಬರ್ತ್ ಸಂಖ್ಯೆ ಅಂತಲೂ ಕೂಡ ಕರಿತೇವೆ ಜನ್ಮ ಸಂಖ್ಯೆ ಅಂತಲೂ ಕೂಡ ಕರಿತೇವೆ ಎರಡನೇದಾಗಿ ಕೂಡು ಸಂಖ್ಯೆ ಅಂತ ಹೇಳ್ತೇವೆ ಈ ನ್ಯೂಮ್ರಾಲಜಿಯಲ್ಲಿ ಜನ್ಮ ಸಂಖ್ಯೆಯೇ ಆ ಒಂದು ಸಂಖ್ಯೆಯನ್ನು ಆಳ್ತಕ್ಕಂಥ ಒಂದು ಗ್ರಹವೇ ಬೇರೆ ಅದೇ ರೀತಿಯಲ್ಲಿ ಕೂಡು ಸಂಖ್ಯೆಯಾಗಿ ತಿಳಿಯತಕ್ಕಂಥ ಒಂದು ಗ್ರಹವೇ ಬೇರೆ ಕೂಡು ಸಂಖ್ಯೆ ಅಂತಂದರೆ ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಿ ಯಾವ ಮಂತಲ್ಲಿ ನೀವು ಹುಟ್ಟಿದ್ದೀರಿ ಯಾವ ಇಯರಲ್ಲಿ ಹುಟ್ಟಿದ್ದೀರಿ ಇದನ್ನೆಲ್ಲವನ್ನು ಕೂಡ ಕೂಡಿಸಿ ನಂಬರ್ ಒಂದಕ್ಕೆ ಬರುವ ರೀತಿಯಲ್ಲಿ ಅದನ್ನು ಲೆಕ್ಕಾಚಾರವನ್ನು ಹಾಕಿ ಅದಕ್ಕೆ ಒಂದು ಗ್ರಹವನ್ನು ನಿಶ್ಚಯಿಸ್ತಾರೆ ಅದೇ ರೀತಿಯಲ್ಲಿ ವಾರದ ಒಂದು ಸಂಖ್ಯೆ ವಾರಾಧಿಪತಿ ಯಾರು ಅಂತ ಚಿಂತಿಸ್ತೇವೆ ಅದೇ ಪ್ರಕಾರವಾಗಿ ನೇಮ್ ಹೆಸರಿಗೆ ಒಂದು ಸಂಖ್ಯೆಯನ್ನು ಚಿಂತಿಸ್ತೇವೆ ಅದನ್ನೇ ನಾವು ಕರೀತಕ್ಕಂಥದ್ದೇ ನಾಮ ಸಂಖ್ಯೆ ಹಾಗಿದ್ದರೆ ಈ ನಾಲ್ಕು ಪ್ರಭೇದವನ್ನು ಆ ಸಂಖ್ಯಾಶಾಸ್ತ್ರದಲ್ಲಿ ನಾವು ಮಾಡಿ ಫಲದ ಒಂದು ಚಿಂತನೆಯನ್ನು ಈ ಒಂದು ನ್ಯೂಮರಾಲಜಿಯಲ್ಲಿ ಮಾಡ್ತೇವೆ ಹಾಗಿದ್ದರೆ ಈ ನಾಲ್ಕು ಅಂಶಗಳನ್ನು ಸರಿಯಾಗಿ ತೆಗೆದುಕೊಂಡು ಈ ನಾಲ್ಕು ಅಂಶಗಳ ಮೇಲೆ ನಿಮ್ಮ ಒಂದು ಬರ್ತ್ ಡೇಟಿನ ಅಧಿಪತಿ ಯಾವ ಗ್ರಹ ಹೇಳ್ತಕ್ಕಂಥದನ್ನು ಚಿಂತಿಸಿ ಅದರ ಮೇಲೆ ನ್ಯೂಮರಾಲಜಿಯ ಒಂದು ಫಲಾಫಲದ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಇನ್ನೊಮ್ಮೆ ಹೇಳ್ತೇನೆ ಜನ್ಮ ಸಂಖ್ಯೆ ಕೂಡು ಸಂಖ್ಯೆ ವಾರ ಸಂಖ್ಯೆ ಮತ್ತು ನಾಮ ಸಂಖ್ಯೆ ಈ ನಾಲ್ಕು ಸಂಖ್ಯೆಗಳನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಿಯೇ ಫಲದ ಚಿಂತನೆಯನ್ನು ಮಾಡ್ತಕ್ಕಂಥವನು ಒಬ್ಬನು ನ್ಯೂಮ್ರಾಲಜಿಸ್ಟನಾಗಿರ್ತಕ್ಕಂಥವನು ಅಥವಾ ಸಂಖ್ಯಾಶಾಸ್ತ್ರಜ್ಞನಾಗಿರ್ತಕ್ಕಂಥವನು ಎಲ್ಲ ಲಕ್ಷಣಗಳನ್ನು ಕೂಡ ಅವಲೋಕಿಸಿ ಫಲವನ್ನು ಹೇಳಬೇಕು ಹಾಗಿದ್ದರೆ ಇಷ್ಟು ಇವತ್ತಿನ ಒಂದು ವಿಚಾರವಾದರೆ ನಾಳೆ ದಿವಸವೂ ಕೂಡ ಇದರ ಮುಂದುವರಿದ ಭಾಗವಾಗಿ ತಿಳಿಸಿಕೊಡ್ತೇನೆಂತೆ ಹಾಗಿದರೆ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ನಿಜವಾಗಿಯೂ ಇಷ್ಟವಾಗಿದ್ದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕನ್ನು ಶೇರ್ ಮಾಡ್ತಕ್ಕಂಥದ್ದನ್ನು ಕೂಡ ಮರಿಬೇಡಿ ಅಂತ ವಿನಂತಿಸಿಕೊಳ್ತಾ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ